ಇನ್ನು ಮುಂದೆ ನಾನೇ ಕುದ್ದು ಕುದ್ದಾಗಿ ನಿಂತು ಮಾಡುತ್ತೇನೆ, ಮಾಡಿದ ತಪ್ಪನ್ನು ಸರಿ ಮಾಡುತ್ತೇನೆ. ಅದೇನು ಮಾಡುತ್ತೆ ಮಾಡು ಕಾಳಿಂಗ, ಹೊಟ್ಟೆ ನಮ್ಮ ಬಾಳೆ ತೋಟ ಬದಲಾಗಬೇಕು. ಅದಕ್ಕೋಸ್ಕರ ನಾಳೆ ತೆಂಗಿನಕಾಯಿಗಳನ್ನು ಬೆಂಗಳೂರಿಗೆ ಲೋಡ್ ಮಾಡಿ ಕಳಿಸು. ಆಯ್ತು ಗೌಡ್ರಿ, ನೀವು ಹೇಳಿದಂತೆ ಮಾಡುತ್ತೇನೆ. ಗೌಡ್ರಿ, ಈ ಸಾರಿ ನಮ್ಮ ಊರಿನ 300 ಆಶ್ರೋಜನ್ ಮನೆ ಆಚೆ ಬಂದಿದ್ದಾವಲ್ಲ, ಈ ಊರಿನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಬರೀ 200 ಮನೆಗಳು ಹಾಕ್ಸಿದಾರಂತೆ. ಇದರ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡಿ ಗೌಡ್ರಿ. ಕಾಳಿಂಗ, ಈ ರಾಜಕೀಯ ಅಂದ್ರೆ ನಿನಗೇನು ಗೊತ್ತು ಮಗನೇ? ಈ ರಾಜಕೀಯ ಅಂದರೆ ಈ ರಂಗೇಗೌಡ ಎಂದರ್ಥ. ಗೌಡ್ರಿ, ರಾಜಕೀಯದಲ್ಲಿ ಪಳಗಿ ಎದುರಾಳಿಗಳನ್ನು ಗೆದ್ದು ಬಂದ ರಾಜಾವಲಿ ಅಂದ್ರೆ ಅದು ನೀವೇ ಗೌಡ್ರಿ, ನೀವೇ. ಕಾಳಿಂಗ, ಅದಕ್ಕೋಸ್ಕರ ಈ ಊರಿನ MLAಗಳೆಲ್ಲ ಈ ರಂಗೇಗೌಡನ ಕಾಲಿಯಲ್ಲಿರುವಾಗ ಈ ರಂಗೇಗೌಡನ ಮಾತು ಎಂದರೆ ಮಾಣಿಕ್ಯವಿದ್ದಂತೆ, ಜಾತಿ ಮಾನವರಿಗೆ ಈ ರಂಗೇಗೌಡನ ಮಾತು ಅವರಿಗೆ ಹೇಗೆ ಗೊತ್ತಾಗಬೇಕು ಕಾಳಿಂಗ? ಗೌಡ್ರಿ, ಅದು ಈ ಕಾಳಿಂಗ ಸರ್ಪ ನಿಮ್ಮ ಜೊತೆ ಇರುವಾಗ ಎದುರಾಳಿಗಳನ್ನು ಸರ್ದಾರಣ್ಣ, ನೀವು ಸಭಾಷ್ ಕಾಳಿಂಗ ಸಭಾಷ್, ನೀನು ನನ್ನ ಹತ್ತಿರ ಇರುವಾಗ ನನಗೆ ಯಾರಿಗೆ ಯಾರು ಹಂಚಿಕೆನೆ ನನಗಿಲ್ಲ. ಕಾಳಿಂಗ, ನೀನು ಮನೆಗೆ ಹೋಗು, ನಾನು ಆಮೇಲೆ ಬರುತ್ತೇನೆ. ಆಯ್ತು ಗೌಡ್ರಿ, ನಾನಿನ್ನು ಬರುತ್ತೇನೆ. ಯಾರು ನೀವು? ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಓಹೋ, ರಾಜಪ್ಪನ ಹೆಂಡತಿ ಜಾನಕಿನ? ಓಹೋ, ನೀವ ಗೌಡ್ರೆ? ನನಗೆ ಗೊತ್ತಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಹೋಗ್ಬೇಕು, ನನಗೆ ದಾರಿ ಬಿಡಿ. ಹೋಗುವ ಮನ್ನ ಒಂದು ವಿಷಯ ಹೇಳುತ್ತೇನೆ ಕೇಳು ಜಾನಕಿ, ನೀನು ನನ್ನವಳಾದರೆ ಆ ಸ್ವರ್ಗಕ್ಕೆ ದಾರಿ ಮೂರೆಗೇನು ಏನಂತೀಯ? ಗೌಡ್ರೆ, ಈ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ವೆರಿ ಸಿಂಪಲ್, ನೀನು ನನ್ನವಳಾದರೆ ಈ ಸ್ವರ್ಗಕ್ಕೆ ದಾರಿ ಮೂರೆಗೇನು? ಗೌಡ್ರೆ, ಬಾಯಿ ಸ್ವಲ್ಪ ಬಿಗಿ ಹಿಡಿದುಕೊಂಡು ಮಾತನಾಡಿ. ನೀವು ತಿಳಿದುಕೊಂಡಂತ ಹೆಣ್ಣು ನಾನಲ್ಲ, ದಯವಿಟ್ಟು ನನಗೆ ದಾರಿ ಬಿಡಿ. ಜಾರಕಿ, ಮೊದಲ ಬಾರಿಗೆ ಹೆಣ್ಣು ಹೇಳುವ ಮಾತು ಇದು. ನಿಮ್ಮಂತ ಹೆಣ್ಣುಗಳನ್ನ ಹಾಗೆ ಬಿಡ್ತಾನ ಈ ಚಳಗಾರ? ಹಾಗಾದ್ರೆ ಕಂಡ ಕಂಡವರಿಗೆ ನನ್ನನ್ನು ಶರಣು ಹಾಕು ಅಂತೀಯ? ಜಾನಕಿ, ನಿಮ್ಮಂತ ಹೆಣ್ಣುಗಳನ್ನ ಭೇಟಿ ಆಡುವುದೇ ಈ ರಂಗೇಗೌಡನ ಆರ್ಭಟ್ಟು. ಬಾಯಿ ಮುಚ್ಚೋ ಪಾಪಿ, ಬಾಯಿಯಲ್ಲಿ ಬರುವುದು ಸ್ವಾಮಿ ವಿವೇಕಾನಂದನ ಹೆಸರು, ಮನಸ್ಸಲ್ಲಿ ಇರುವುದು ನಿತ್ಯಾನಂದನ ಉಸಿರು. ನಿನ್ನ ತನಾಯಿಗಳು ಇರುವುದರಿಂದಲೇ ಈ ದೇಶ ಸ್ಥಿತಿ.
ಪರಿಸ್ಥಿತಿ ಹೀಗಾಗಿದೆ. ಓ ಜಾನಕಿ, ನೀನು ಹೆಣ್ಣು ಗಂಡು ಮುಟ್ಟದ ಜಾನಕಿ, ನೀನು ಗಂಡು ಮುಟ್ಟದ ಮದರ್ ತೇರಿಸನು ಅಲ್ಲ, ನಾನು ಹೆಣ್ಣು ಮುಟ್ಟದ ಸ್ವಾಮಿಯ ಕಡೆಯಿಂದನು ಅಲ್ಲ. ಅಂದ ಹಾಗೆ ನಿಮ್ಮಂತ ಹೆಣ್ಣುಗಳನ್ನು ಬಿಟ್ಟು ಬಿಡಲಿಕ್ಕೆ ನಾನೇನು ಹೋಗುವುದಿಲ್ಲ. ಅಂತ ಕ್ರಾಂತಿಕಾರಿ ಮಹಿಳೆ ನಾನಾಗ್ದಿದ್ರು ಕೂಡ ಅವರು ಹಾಕಿ ಕೊಟ್ಟ ಹಾದಿಯಲ್ಲಿ ನಡೀತರೆ ಹೆಣ್ಣು ನಾನು. ಆ ಶ್ರೀರಾಮಚಂದ್ರನ ಹೆಂಡತಿ ಸೀತಾಮಾತೆ, ಇನ್ನೊಂದು ಹೆಸರೇ ಜಾನಕಿ. ಅವರು ಹಾಕಿ ಕೊಟ್ಟ ಹಾದಿಯಲ್ಲಿ ನಡೀತಾ ಅವರಂತೆ ಜೀವನ ಮಾಡ್ತಾರೆ ಹೆಣ್ಣು ನಾನು. ಅಂದಿನ ಕಾಲದ ಒಬ್ಬ ಅವಳವಳಿಕೆಯನ್ನು ಬಗ್ಗೆ ಹೊಡೆಯುವಾಗ ಪಡ್ಡೆ ಹುಡುಗರು ಸೋರಿಸುತ್ತಿರುವಾಗ ಅಂತ ಅದರಲ್ಲಿ ನಿಮ್ಮಂತ ಜಾನಕಿಯನ್ನು ಸುಮ್ಮನೆ ಬಿಡ್ತಾನಾ ಈ ರಂಗೇ ನೋಡ? ಬಾಯಿ ಮುಚ್ಚೋ ಚಾಂಡಾಲ, ಇದು ನಿನ್ನ ತಪ್ಪಲ್ಲ. ನಿನ್ನನ್ನು ಹೆತ್ತಿ ಭೂಮಿ ಮೇಲೆ ಬಿಟ್ಟಿದಲ್ಲ